ರಾಮ ಆಗಲಿ, ರಹೀಮ್ ಆಗಲಿ, ರಾಬರ್ಟ್ ಆಗಲಿ, ಇವೆಲ್ಲ ಕೂಡ ಭರತ ಖಂಡದಲ್ಲಿರುವ ಅಣ್ಣತಮ್ಮನ್ ಹಜರತ್ ಬಾಬಾ ಹೈದರ್ ಅವರ 771ನೇ ಉರ್ಸು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಹಿಂದೂ ಮುಸಲ್ಮಾನ್ ಒಟ್ಟಿಗೆ ಅಣ್ಣತಮ್ಮದರಾಗಿ ಸೇರಿದ್ದೇವೆ. ಉರುಸು ಯಶಸ್ವಿಯಾಗಲಿ ಅಂತ ಅಲ್ಲಾನ ಪ್ರಾರ್ಥನೆ ಮಾಡ್ತೀನಿ. ಮುಂದಿನ ದಿನಗಳಲ್ಲಿ ಒಳ್ಳೆ ಮಳೆ ಬೆಳೆ ಆಗಲಿ, ನಾವೆಲ್ಲ ಶಾಂತಿಯಾಗಿ ಅಣ್ಣತಮ್ಮಂದರಾಗಿ ಬಾಳಿ ಬದುಕೋಣ. ಭಾರತ ಸ್ವತಂತ್ರಕ್ಕಾಗಿ ಗಾಂಧೀಜಿಯವರ ನೇತೃತ್ವದಲ್ಲಿ ಹಿಂದೂ ಮುಸಲ್ಮಾನ್ ಕ್ರೈಸ್ತರು ಬುದ್ಧರು ಜೈನರು ಪಾರ್ಸಿ ಸಿಖ್ ನಾವೆಲ್ಲ ಕೂಡ ಭಾರತೀಯರಾಗಿ ಹೋರಾಟ ಮಾಡಿ ದೇಶಕ್ಕೆ ಸ್ವಂತವನ್ನು ತಂದಿದ್ದೇವೆ. ನಾವೆಲ್ಲ ಕೂಡ ಆನಂದಮ್ಮದರಾಗಿ ಶಾಂತಿಯಿಂದ ಬಾಳಬೇಕಾಗ್ತದೆ. ಅದಕ್ಕೋಸ್ಕರವಾಗಿ ಉರುಸಾದಾಗ ಹಿಂದೂ ಅಣ್ಣತಮ್ಮಂದರು ಮತ್ತು ಮುಸಲ್ಮಾನ್ ಬಾಂಧವರು ಒಟ್ಟಿಗೆ ಈ ಹಬ್ಬವನ್ನು ಆಚರಿಸಿ ಉರುಸನ್ನು ನಮ್ಮಲ್ಲಿ ಜಾತ್ರೆ ಹಬ್ಬ ಆದಾಗ ಅವರು ಕೂಡ ನಮ್ಮ ಜೊತೆಯಲ್ಲಿ ಬಂದು ಆಶೀರ್ವಾದ ಮಾಡಿ ಇದನ್ನ ಆಚರಣೆ ಮಾಡ್ತೀವಿ. ಅಂದರೆ ನೂರಾರು ವರ್ಷಗಳ ಶತಮಾನಗಳಿಂದ ಈ ರೀತಿ ನಾವು ಅಣ್ಣತಮ್ಮದರಾಗಿ ಬಾಳಿ ಬದುಕಿದ್ದೀವಿ. ಭರತ ಖಂಡದಲ್ಲಿ ನಾವೆಲ್ಲರೂ ಕೂಡ ಒಟ್ಟಿಗೆ ಬಾಳಿ ಬದುಕಬೇಕು. ಇವತ್ತು ಅಲ್ಲಾನ ಮತ್ತೊಮ್ಮೆ ನಾನು ಪ್ರಾರ್ಥನೆ ಮಾಡ್ತೀವಿ, ನಮಗೆ ಶಾಂತಿ ಕೊಡು, ಪ್ರೀತಿ ಕೊಡು, ವಾತ್ಸಲ್ಯ ಕೊಡು, ಒಟ್ಟಿಗೆ ಬಾಳಿ ಬದುಕುವಂಥ ಶಕ್ತಿಯನ್ನು ಕೊಡು. ಅದರ ಮುಖಾಂತರ ನಾವೆಲ್ಲರೂ ಕೂಡ ಒಟ್ಟಿಗೆ ಈ ದೇಶವನ್ನು ಕಾಪಾಡಿಕೊಳ್ಬೇಕು. ಈ ದೇಶದಲ್ಲಿ ಎಲ್ಲದರಲ್ಲೂ ಕೂಡ ನಾವು ಭಾಗಿಗಳಾಗಿ ಕೆಲಸ ಮಾಡೋಣ ಅಂತೇಳಿ ಅಲ್ಲಾನ ಪ್ರಾರ್ಥನೆ ಮಾಡಿ ಮತ್ತೆ ಒಳ್ಳೆ ಮಳೆ ಬೆಳೆ ಬರಲಿ ಅದಕ್ಕೆ ಕೂಡ ನಾನು ಅಲ್ಲಾನ ಪ್ರಾರ್ಥನೆ ಮಾಡ್ತೀನಿ. ಇವತ್ತು ರಾಮ ಆಗಲಿ, ರಹೀಮ್ ಆಗಲಿ, ರಾಬರ್ಟ್ ಆಗಲಿ, ಇವೆಲ್ಲ ಕೂಡ ಭರತ ಖಂಡದಲ್ಲಿರುವ ಅಣ್ಣತಮ್ಮನ್ ನಾವೆಲ್ಲ ಒಟ್ಟಿಗೆ ಬಾಳಿ ಬೆಳೆದಾಗ ಈ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದ ಗಾಂಧೀಜಿ, ಮೌಲಾನ ಆಜಾದ್ ಅವರು, ಪಂಡಿತ್ ಜವಾಹರ್ಲಾಲ್ ನೆಹರು, ವಲ್ಲಭಾಯಿ ಪಟೇಲ್, ಸುಭಾಷ್ ಚಂದ್ರ ಬೋಸ್ ಇವರೆಲ್ಲ ಆತ್ಮಕ್ಕೆ ಶಾಂತಿ ಸಿಕ್ಬೇಕಂದ್ರೆ ಎಲ್ಲ ಧರ್ಮದ ಜನರು ಶಾಂತಿಯಿಂದ ಭರತ ಖಂಡದಲ್ಲಿ ಜೀವನ ಮಾಡಿದಾಗ ಆ ಹೋರಾಟಕ್ಕೆ ಅರ್ಥ ಇರ್ತದೆ. ಆದ ಬಲಿ ಪ್ರಾಣ ಬಲಿದಾನ ಪ್ರಾಣವನ್ನು ಕೊಟ್ಟಿದ್ದಾರೆ ಲಕ್ಷಾಂತರ ಜನ. ಅವರೆಲ್ರಿಗೂ ಕೂಡ ಆತ್ಮಕ್ಕೆ ಶಾಂತಿ ಸಿಕ್ಬೇಕಾದ್ರೆ ನಾವೆಲ್ಲರೂ ಅಣ್ಣತಮ್ಮಂದರಾಗಿ ಬಾಳು ಬದುಕಬೇಕಾಗ್ತದೆ. ಈ ಉರುಸು ಮುಖಾಂತರ ಅಲ್ಲಾನ್ ಪ್ರಾರ್ಥನೆ ಮಾಡ್ತೀನಿ, ನಮಗೆಲ್ಲ ಶಾಂತಿ ಕಾಪಾಡೋ ಶಕ್ತಿಯನ್ನು ಕೊಡು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ರಾಜ್ಯ ಸರ್ಕಾರದಲ್ಲಿ ಮಂತ್ರಿಗಳಾಗಿದ್ದಾರೆ, ಏಳು ಬಾರಿ ತಾವು ಲೋಕಸಭಾ ಸ್ಥಾನಕ್ಕೆ ಮುಂದೆ ಚುನಾವಣೆ ಬರ್ತಾ ಇದೆ, ಮತ್ತೆ ಏನಾದರೂ ಕಂಟೆಸ್ಟ್ ಮಾಡೋ ಪ್ಲಾನ್ ಇದೆ? ನಾವು ಹೈಕಮಾಂಡ್ ಏನು ಹೇಳಿದ್ರೆ ಅದು ಮಾಡ್ತೀವಿ.